ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಬಂಡಾಯ ಯಾರ್ಯಾರು ಎದ್ದಿದಾರೋ ಅವೆಲ್ಲದರ ಪ್ಲಸ್ ಅನ್ನು ತೆಗೆದುಕೊಂಡಿರೋದು ಎಚ್ ಡಿ ಕುಮಾರಸ್ವಾಮಿ ಅವರು. ಒಂದಿಷ್ಟು ಜನ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿದ್ರೆ ಬಹುತೇಕರು ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಜೆ ಡಿ ಎಸ್ ಸೇರಿದ್ದಾರೆ. ಇದ್ರ ಜೊತೆಗೆ ಒಂದು ಮೇಜರ್ ಆಪರೇಷನ್ ಮಾಡೋದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ಧವಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಬೆಳಗಾವಿಯ ರಾಜಕಾರಣದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಉತ್ತರ ಕರ್ನಾಟಕದ ಪ್ರಬಲ ನಾಯಕನನ್ನು ಜೆ ಡಿ ಎಸ್ ಗೆ ಕರೆತರೋದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಣತಂತ್ರವನ್ನು ಮಾಡ್ಕೊಂಡಂಗೆ ಕಾಣ್ತಾ ಇದೆ. 7ರಿಂದ 8 ಕ್ಷೇತ್ರಗಳನ್ನು ಗೆಲ್ಲಿಸುವಂತ ಶಕ್ತಿ ಇರುವ ಒಬ್ಬ ನಾಯಕ ಜೆ ಡಿ ಎಸ್ ಗೆ ಬರ್ತಾರೆ ಅನ್ನೋ ಒಂದು ಬಾಂಬ್ ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರದು 7ರಿಂದ 8 ಕ್ಷೇತ್ರಗಳನ್ನು ಗೆಲ್ಲಿಸುವ ನಾಯಕ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಪಕ್ಕಾ ಖಂಡಿತವಾಗಿ ಅವ್ರಿಗೊಂದು ಹೆಸರಿರುತ್ತೆ. ಸೊ ಹಾಗಾದ್ರೆ ಯಾರು ಅನ್ನೋ ವಿಶ್ಲೇಷಣೆಗಳಿಗೆ ಆರಂಭ ಆಗಿದೆ. ಒಂದು ವಿಶ್ಲೇಷಣೆ ಪ್ರಕಾರ ಸೌದಿ ಕಾಂಗ್ರೆಸ್ಗೆ ಬಂದಿದ್ದಾರೆ, ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಮುದ್ದಾಮಿಷ್ಟ ಇಲ್ಲ, ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಜೆ ಡಿ ಎಸ್ ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ. ಆದರೆ ಇನ್ನೊಂದು ಮೂಲ ಹೇಳುತ್ತೆ, ಇಲ್ಲ ಸತೀಶ್ ಜಾರಕಿಹೊಳಿ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಮತ್ತಾರೋ ಬೆಳಗಾವಿಯ ಪ್ರಬಲ ಲೀಡರ್ ಆಗಿರಬಹುದು ಅಂತ. ಬೆಳಗಾವಿಯ ಪ್ರಬಲ ಲೀಡರ್ ಅಂತ ತಕ್ಷಣ ಮೊದಲಿಗೆ ಹೆಸರು ಕೇಳಬಂದಿರುವಂಥದ್ದು ರಮೇಶ್ ಜಾರಕಿಹೊಳಿ ಅವರದು. ರಮೇಶ್ ಜಾರಕಿಹೊಳಿ ಅವರು ಕೂಡ ಜೆ ಡಿ ಎಸ್ ಸೇರ್ಪಡೆ ಆಗೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡೇ ಬಿಟ್ಟಿದ್ರು ಅಂತ ಹೇಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಉಳಿಸ್ಕೊಳ್ಳೋದಲ್ಲಿ ಬಿ ಜೆ ಪಿ ಸಫಲವಾಗಿತ್ತು. ಆದರೆ ಈಗ ಜೆ ಡಿ ಎಸ್ನ ನಾಯಕರ ಈ ಮಾತು ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದರೆ ಆ ನಾಯಕ ಯಾರು, 7-8 ಕ್ಷೇತ್ರಗಳನ್ನು ಗೆಲ್ಲಿಸಬಲ್ಲ ನಾಯಕ ಅಂತಂದರೆ ಅವ್ರು ಯಾವ ಪಕ್ಷದಲ್ಲಿದ್ದವರು, ಈವರೆಗೆ ಎಲ್ಲಿದ್ದಾರೆ, ಈಗ ಅವ್ರು ಬರೋದಕ್ಕೆ ಕಾರಣ ಏನು, ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ವಾ, ಆ ಲೆಕ್ಕದಲ್ಲಿ ನೋಡಿದ್ರೆ ಟಿಕೆಟ್ ಅನೌನ್ಸ್ ಆಗದೇ ಇರುವಂಥ ನಾಯಕರ ಲಿಸ್ಟನ್ನು ನೋಡಿದ್ರೆ ಈಗಾಗಲೇ ಬಹುತೇಕರು ತಮ್ಮ ರಾಜಕೀಯ ನಿರ್ಧಾರಗಳನ್ನು ಫೈನಲೈಸ್ ಮಾಡಿದ್ದಾರೆ. ಸೊ ಫೈನಲೈಸ್ ಮಾಡದೆ ಕಾಯ್ತಾ ಇರುವಂಥ ನಾಯಕರು ಸದ್ಯಕ್ಕೆ 7-8 ಕ್ಷೇತ್ರಗಳನ್ನು ಗೆಲ್ಲಿಸಬಲ್ಲ ನಾಯಕರು ಯಾರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರೋ ಆ ನಾಯಕ ಯಾರು ಸದ್ಯಕ್ಕೆ ಆ ಪ್ರಶ್ನೆ ಇದೆ. ಎಚ್ ಡಿ ಕುಮಾರಸ್ವಾಮಿಯವರೇ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇನ್ನೊಂದು ಕಡೆಯಲ್ಲಿ ಚುನಾವಣೆ ರಾಜಕೀಯ ಇವೆಲ್ಲವನ್ನು ಈ ಹತ್ರ ಬರ್ತಾ ಇದ್ದಂತೆ ಈ ರೀತಿಯ ಹೇಳಿಕೆಗಳು ಕಾಮನ್ ಆಗಿಬಿಡುತ್ತೆ ಅನ್ನೋ ಮಾತುಗಳು ಇದೆ. ಜೆ ಡಿ ಎಸ್ ಅವರು ಹೇಳ್ತಾರೆ, ಬಿ ಜೆ ಪಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ, ಹಾಲಿ ಶಾಸಕರು ಹಾಲಿ ಸಚಿವರು ನಮ್ಮ ಜೊತೆ ಬರ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಸೊ ಇದು ಕೂಡ ಆ ಒಂದು ಟ್ಯಾಕ್ಟಿಕ್ಸ್ನ ಒಂದು ಭಾಗ ಆಗಿರಬಹುದಾ ಅನ್ನೋ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿಯವರ ಹೇಳಿಕೆ ರಾಜಕಾರಣದಲ್ಲಿ ಸ್ವಲ್ಪ ತಲ್ಲಣ ಸೃಷ್ಟಿ ಮಾಡಿರೋದಂತೂ ನಿಜ. ಬಿ ಜೆ ಪಿಯವರು ಕಾಂಗ್ರೆಸ್ನವರು ಯಾರಪ್ಪ, ನಮ್ಮ ಮನೆಯವರು ಯಾರಾದರೂ ಹೋಗ್ತಾರಾ, ನಮ್ಮಲ್ಲಿ ಯಾರಾದರೂ ಅಸಮಾಧಾನಿತರಿದ್ದಾರಾ, ಅವರನ್ನು ಉಳಿಸ್ಕೊಳ್ಬೇಕಲ್ಲ ಅಂಥೇಳಿ ಆ ನಾಯಕ ಯಾರು ಅನ್ನೋದನ್ನು ಸದ್ಯಕ್ಕೆ ಕೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಉತ್ತರ ಇಲ್ಲ. ಪ್ರಬಲ ನಾಯಕ, ಅದರಲ್ಲೂ ಬೆಳಗಾವಿ ಭಾಗದ ನಾಯಕ, 7ರಿಂದ 8 ಕ್ಷೇತ್ರಗಳನ್ನು ಗೆಲ್ಲಿಸಬಲ್ಲ ನಾಯಕ ಯಾರ ನಾಯಕ ಗೊತ್ತಿಲ್ಲ. ಕಾದ್ ನೋಡೋಣ.